श्रीयुत एम वेंकटेशाचार्यवरु इवत्तिन कार्यक्रम अध्यक्षतेयन्न वहिसिकोळ्ळबेकु अंत नावु विनंति माडिदाग नम्म करेगे ओगट्टु बंदिरतक्कंत ख्यात कैगारिकोद्यमि हागू हलवारु संगीत सभाद अध्यक्षरादंत श्रीयुत के वि मूर्तियवरन्न वेदिके कर्तरबेकु अंत केळिकोळ्ळुत्तेने।
ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರೋಗ್ರಾಮ್ ಅಜೆಂಡಾದಲ್ಲಿ ಅಧ್ಯಕ್ಷರು ಎಲ್ಲ ಇವತ್ತಿನ ಸನ್ಮಾನ ಸ್ವೀಕರಿಸ್ತಾ ಇರತಕ್ಕಂತ ವಿದ್ವತ್ ಮಣಿಗಳನ್ನ ಸ್ಟೇಜಿಗೆ ಕರ್ಕೊಳ್ಬೇಕು ಅಂತ ಹೇಳಿ ನಾನು ಆ ತರ ಪ್ಲಾನ್ ಮಾಡ್ಕೊಂಡಿದ್ದೆ ಆದ್ರೆ ಆ ವಿದ್ವಾಂಸರ ಔದಾರ್ಯ ಎಷ್ಟಿದೆ ಅಂತಂದ್ರೆ ನಾನು ಅದನ್ನ ಹೇಳೋದಕ್ಕೆ ಅವಕಾಶ ಕೊಡದೇನೆ ತಾವು ಬಂದು ಆಸೀನರಾಗಿದ್ದೀರಿ ಎಲ್ಲ ವಿದ್ವತ್ ಮಣಿಗಳಿಗೆ ವಿದ್ವಾಂಸರಿಗೆ ನಮ್ಮ ಶ್ರೀತ ವೆಂಕಟೇಶಾಚಾರ್ಯ ಸಂಗೀತ ಬಳಗದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ ಕಾರ್ಯಕ್ರಮದ ಒಂದು ಅಂಗ ವಿದ್ವಾಂಸರ ಸಾಧನೆಯ ಪರಿಚಯವನ್ನು ಮಾಡಿಕೊಡೋದು ಇದರ ಅಗತ್ಯ ಖಂಡಿತ ಇಲ್ಲ ಅಂತ ನಾನು ಭಾವಿಸುತ್ತೇನೆ ಆದರೂ ಸಭಾ ಮರ್ಯಾದೆ ಒಬ್ಬೊಬ್ಬರಾಗಿ ವಿದ್ವಾಂಸರ ಪರಿಚಯವನ್ನು ಮಾಡಿಕೊಳ್ಳಿದ್ದಾರೆ ಮೊದಲನೆಯದಾಗಿ ಗಾನಕಲಾ ವಿಭೂಷಣ ವಿದ್ವಾನ್ ಶ್ರೀ ಆರ್ ಕೆ ಪದ್ಮನಾಭ ಅವರ ಪರಿಚಯವನ್ನು ಗುರುಗಳಾದ ಶ್ರೀ ಬಳ್ಳಾರಿ ಎಂ ರಾಘವೇಂದ್ರ ಅವರು ಮಾಡಿಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ವಿದ್ವಾನ್ ಆರ್ ಕೆ ಪದ್ಮನಾಭ ಇವರು ನಾಡಿನ ಹಿರಿಯ ಗಾಯಕರಲ್ಲಿ ಅದರಲ್ಲೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆಯಲ್ಲಿ ಬಹಳ ಅಗ್ರಗಣ್ಯ ಸ್ಥಾನದಲ್ಲಿ ಇರುವಂಥವರು ನಾಡಿನ ಪ್ರತಿಷ್ಠಿತ ಸಂಗೀತ ಸಭೆಗಳಲ್ಲಿ ಸಂಗೀತ ಉತ್ಸವಗಳಲ್ಲಿ ಸಮ್ಮೇಳನಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿರ್ತಾರೆ ಆಕಾಶವಾಣಿ ದೂರದರ್ಶನ ಹಾಗೂ ಇತರ ಮಾಧ್ಯಮಗಳಲ್ಲೂ ಸಹ ಅವರು ಕಾರ್ಯಕ್ರಮಗಳನ್ನು ಸಂಗೀತ ರೂಪಕಗಳನ್ನು ಪ್ರಸ್ತುತಪಡಿಸಿರ್ತಾರೆ ದಾಸರ ಪದಗಳು ಅದರಲ್ಲೂ ವಿಶೇಷವಾಗಿ ಶ್ರೀ ವಾದಿರಾಜರ ರಚನೆಗಳನ್ನು ಹಾಡಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ ತಮ್ಮ ಅಪಾರ ಶಿಷ್ಯವೃಂದದ ಸಹಕಾರದೊಂದಿಗೆ ಭವ್ಯವಾದ ಶ್ರೀ ವಾದಿರಾಜ ಭವನವನ್ನು ನಿರ್ಮಿಸಿ ನಿರಂತರ ಕಾರ್ಯಕ್ರಮಗಳನ್ನು ಸೋದಾಹರಣ ಭಾಷಣಗಳನ್ನು ಇತ್ಯಾದಿ ಸಂಗೀತಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ನಿರ್ದೇಶಿಸಿರ್ತಾರೆ ಇವರು ಹಾಡಿರುವ ವಾದಿರಾಜ ರಚನೆಗಳಾಗಿ ಕೆಲವು ಕ್ಯಾಸೆಟ್ ಸೀಡಿಗಳು ಸಹ ಬಿಡುಗಡೆಯಾಗಿವೆ ಸ್ವತಃ ಇವರು ರಚನೆಗಳನ್ನು ಸಹ ಮಾಡಿದ್ದಾರೆ ಇವರ ಹಾಡುಗಾರಿಕೆಯ ಶೈಲಿಯ ಒಂದು ವಿಶೇಷತೆಯನ್ನು ನಾವು ಗಮನಿಸಿದಾಗ ಘನವಾದ ಶಾರೀರ ಮಂದ್ರ ಸ್ಥಾಯಿಗಳಲ್ಲಿ ಸಂಚಾರಗಳಲ್ಲದೆ ಅತ್ಯಂತ ಮಾಧುರ್ಯವನ್ನು ನಾವು ಇಲ್ಲಿ ಗಮನಿಸಬಹುದು ಇನ್ನೊಂದು ವಿಶೇಷತೆ ಅಂದರೆ ತಾನ ಪ್ರಸ್ತುತಿಯಲ್ಲಿ ವಿಭಿನ್ನವಾದ ತಾನ ಪ್ರಕಾರಗಳನ್ನು ಇವರು ಅಭ್ಯಾಸ ಮಾಡಿ ತಮ್ಮ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಅಳವಡಿಸಿಕೊಂಡು ಅದನ್ನ ಪ್ರಸ್ತುತಿಪಡಿಸೋದು ಇವರಿಂದ ಅಪಾರ ಉದಯೋನ್ಮುಖ ಶಿಷ್ಯಂದಿರು ಸಹ ಮಾರ್ಗದರ್ಶನ ಪಡೀತಾ ಇದ್ದು ಹಲವರು ಉತ್ತಮ ಗಾಯಕರು ಗಾಯಕಿಯರು ಎನಿಸಿದ್ದಾರೆ ನಮ್ಮ ತಂದೆ ಚಿಕ್ಕಪ್ಪ ಅವರನ್ನ ಹಾಡ್ತಿದ್ದಾಗಿಂದಲೂ ನಮ್ಮ ಒಂದು ಕುಟುಂಬದವರೊಂದಿಗೆ ಇವರ ಒಂದು ನಿಕಟ ಸಂಪರ್ಕ ಅಂತಂದ್ರೆ 1972 ಇತ್ತು ಅಂತ ಅವರು ನೆನಪಿಸ್ಕೊಳ್ತಾ ಇದ್ರು ಪ್ರಸ್ತುತ ಶ್ರೀಯುತರು ಗಾನಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಶ್ರೀಯುತರು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ಇಲ್ಲಿಗೆ ಸಂಸ್ಥೆಗೆ ಆಗಮಿಸಿ ತಮ್ಮ ಸೇವೆಯನ್ನು ಗೌರವಿಸಿ ನಾವು ನಮ್ಮ ಸಂಸ್ಥೆಯ ಪರವಾಗಿ ಇವರಿಗೆ ಸಂಗೀತ ಕಲಾ ತಪಸ್ವಿ ಅನ್ನುವಂತಹ ಬಿರುದನ್ನು ನೀಡಿ ಗೌರವಿಸುತ್ತಿದ್ದೇವೆ ಶ್ರೀ ಕೆವಿ ಮೂರ್ತಿ ಸರ್ ದಯವಿಟ್ಟು ಶ್ರೀ ಕೆವಿ ಮೂರ್ತಿಯವರಿಂದ ವಿದ್ವಾನ್ ಆರ್ ಕೆ ಪದ್ಮನಾಭ ಅವರಿಗೆ ಸಂಗೀತ ಕಲಾ ತಪಸ್ವಿ ಇರುವುದನ್ನ ಈಗಾಗಲೇ ಪ್ರದಾನ ಮಾಡಿದ್ದಾರೆ ತಾವುಗಳೆಲ್ಲ ಇನ್ನೊಮ್ಮೆ ಚಪ್ಪಾಳಿಯೊಂದಿಗೆ ಶ್ರೀಯುತರ ಮೇರು ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತಂದ್ರೆ ಕೊನೆಗೂ ನಮ್ಗೆ ಅವರ ಬಯೋಡೇಟಾ ಕೊಡದೇನೆ ನಿಮಗೆ ತೋಚುತ್ತೋ ಅದನ್ನೇ ಹೇಳಿ ಅಂತ ಹೇಳಿ ನಮಗೆ ಆ ಜವಾಬ್ದಾರಿಯನ್ನು ವಹಿಸಿದ್ರು ಅದನ್ನ ನಾವು ತುಂಬಾ ಚಿಕ್ಕದಾಗಿ ನಮಗೆ ಗೊತ್ತಿದ್ದ ಹಾಗೆ ಬರೆದು ಪ್ರಸ್ತುತಪಡಿಸಿದ್ದೇವೆ ದಯವಿಟ್ಟು ಏನಾದರೂ ಲೋಪದೋಷಗಳಿದ್ರೆ ಮನ್ನಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಚಂದ್ರಶೇಖರ್ ಅವರು ಇವ ಪರಿಚಯವನ್ನ ಶ್ರೀ ನಾಗರಾಜ್ ರಿಟೈರ್ಡ್ ಡಿವಿಷನಲ್ ಇಂಜಿನಿಯರ್ ಪಿ ಎಸ್ ಎನ್ ಎಲ್ ಮೈಸೂರು ಇವರು ಮಾಡ್ಕೊಡ್ತಾ ಇದ್ದರು ವಿದ್ವಾನ್ ಶ್ರೀ ಪಿ ಎಸ್ ಚಂದ್ರಶೇಖರ್ ಅವರ ಸೂಕ್ಷ್ಮ ವ್ಯಕ್ತಿ ಪರಿಚಯ
ವಿದ್ವಾನ್ ಶ್ರೀ ಸಿ ಎನ್ ಚಂದ್ರಶೇಖರ್ ಅವರು 1955 ಸಿ ಸಿ ಎ ನಾರಾಯಣ್ ಮತ್ತು ಶ್ರೀಮತಿ ಸಿ ಭಾಗೇಶ್ ದಂಪತಿಗಳ ಸುಪುತ್ರರಾಗಿ ಜನಿಸಿದರು. ಸಾಂಪ್ರದಾಯಿಕ ಸಂಗೀತದ ಹಿನ್ನೆಲೆಯುಳ್ಳ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಬಾಲ್ಯದಲ್ಲಿಯೇ ತಮ್ಮ ತಂದೆಯವರಿಂದ ವೈದಿಕ ತರಬೇತಿ ದೊರೆತಿದ್ದರು. ಇವರ ತಂದೆಯವರು ಸಂಗೀತ ಕಲಾನಿಧಿ ಟಿ ಚೌಡಯ್ಯ ಅವರ ಶಿಷ್ಯರಾಗಿದ್ದರು. ಇಟಲಿಯಲ್ಲಿ ತಮ್ಮ ಉನ್ನತ ತರಬೇತಿಯನ್ನು ಪದ್ಮಶ್ರೀ ಎಂ ಎಸ್ ಗೋಪಾಲಕೃಷ್ಣನ್ ಹಾಗೂ ಕಲೈ ಮಾಮಣಿ ಬರು ಎಂ ಎಸ್ ಅನಂತರಾಮನ್ ಅವರಲ್ಲಿ ಪಡೆದರು. ಚೆನ್ನೈ ವಿದ್ವಾನ್ ಪಿ ಎಸ್ ನಾರಾಯಣಸ್ವಾಮಿಯವರಲ್ಲಿಯೂ ಸಹ ಅಭ್ಯಾಸ ಮಾಡಿರುತ್ತಾರೆ. ಅಲ್ಲದೆ ಚೆನ್ನೈನ ಪಂಡಿತ ಕೃಷ್ಣಾನಂದ ಅವರಲ್ಲಿ ಹಿಂದೂಸ್ತಾನಿ ಗಾಯನ ಮತ್ತು ಫಿಜಿಯೋ ಭಾಗದಲ್ಲಿ ತರಬೇತಿ ಪಡೆದಿದ್ದಾರೆ. ವಿದ್ವಾನ್ ಸಿ ಎನ್ ಚಂದ್ರಶೇಖರ್ ಅವರು ಬ್ಯಾಂಗ್ಳೂರ್ ಆಕಾಶವಾಣಿಯ ಗ್ರೇಡ್ ಒನ್ ಕಲಾವಿದರಾಗಿದ್ದಾರೆ. ಸಂಗೀತ ಹಾಗೂ ಸಮಾಜಶಾಸ್ತ್ರದ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಗಳಿಸಿರುತ್ತಾರೆ. 1981 ಮಧುರೈ ವಿಶ್ವವಿದ್ಯಾನಿಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮ್ಯೂಸಿಕ್ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ರಾಷ್ಟ್ರದ ಹಲವಾರು ಪ್ರತಿಷ್ಠಿತ ಸಂಗೀತ ಸಭೆಗಳಲ್ಲಿ ತನಿಪಿಟೀರು ಕಚೇರಿ ಹಾಗೂ ಖ್ಯಾತ ಸಂಗೀತಗಾರರಿಗೆ ಭಕ್ತವಾಚಿ ಸಹಕಾರ ನೀಡಿ ಖ್ಯಾತನಾಮರಾಗಿರುತ್ತಾರೆ. ತನಿಪಿಟೀರು ಟಿವಿ ಹಾಗೂ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಸಹ ಭಾಗವಹಿಸುತ್ತಾರೆ. ಬಹಳ ಮುಖ್ಯವಾಗಿ ರಾಷ್ಟ್ರೀಯ ಸಂಗೀತ ಸಮ್ಮೇಳನ ಮತ್ತು ರೇಡಿಯೋ ಸಂಗೀತ ಸಮ್ಮೇಳನಗಳಲ್ಲಿ ಸಂಗೀತ ಸಮ್ಮೇಳನದಲ್ಲಿಯೂ ಭಾಗವಹಿಸುತ್ತಾರೆ. ಇವರ ಹಲವಾರು ಸಿಡಿ ಮತ್ತು ಕ್ಯಾಸೆಟ್ಗಳು ಬಿಡುಗಡೆಯಾಗಿವೆ. 1991 ಶ್ರೀ ವಿಜಯ ರಾಘವರಾವ್ ಅವರ ನಿರ್ದೇಶನದಲ್ಲಿ ದೆಹಲಿಯಲ್ಲಿ ನಡೆದ ವಿಶೇಷ ವಾದ್ಯ ವೃಂದದಲ್ಲಿ ಭಾಗವಹಿಸಿದ್ದಾರೆ. ಪಂಡಿತ ರವಿಶಂಕರ್ ಹಾಗೂ ಪಂಡಿತ ಉದಯಶಂಕರ್ ಅವರು ಏಷ್ಯಾ ವಿಲೇಜ್ಗಾಗಿ ನಿರ್ದೇಶಿಸಿದ ವಾದ್ಯ ವೃಂದದಲ್ಲಿಯೂ ಭಾಗಿಯಾಗಿದ್ದರು. ನಾಡಿನ ಎಲ್ಲ ಪ್ರತಿಷ್ಠಿತ ಸಂಗೀತ ಸಭೆಗಳಲ್ಲಿ ಕಾರ್ಯಕ್ರಮ ನೀಡಿರುವುದರಲ್ಲದೆ ಫ್ರಾನ್ಸ್, ಇಟಲಿ, ಯುನೈಟೆಡ್ ಕಿಂಗ್ಡಮ್, ಬೆಲ್ಜಿಯಂ ಮುಂತಾದ ದೇಶಗಳಲ್ಲಿಯೂ ಕಾರ್ಯಕ್ರಮ ನೀಡಿದ್ದಾರೆ. ಇವರ ಈ ಸಾಧನೆಯನ್ನು ಗುರುತಿಸಿದ ಸಂಗೀತ ಸಭೆಗಳು ಹಾಗೂ ಸಂಸ್ಥೆಗಳು ಹಲವಾರು ಪ್ರಶಸ್ತಿ ಹಾಗೂ ಬಿರುದುಗಳನ್ನು ನೀಡಿ ಗೌರವಿಸಿವೆ. ಅವುಗಳಲ್ಲಿ ಮುಖ್ಯವಾದವೆಂದರೆ ಕೃಷ್ಣ ಕಾಂತ ಚೆನ್ನೈನವರು 1981 ನೀಡಿದ ಪೊರೂರ್ ಶ್ರೀ ಸುಂದರಮಯ್ಯರ್ ಬೆಸ್ಟ್ ವಯಲಿನಿಸ್ಟ್ ಅವಾರ್ಡ್. ಸುಸ್ವರ ವಾದ್ಯನು ಕೂಡ 1985 ಸುಸ್ವರ ವಾದ್ಯನು ಕೂಡ 1986 ಸಂಗೀತ ರಾಗರತ್ನ, 1983 ತಂತಿ ವಾದ್ಯ ಉತ್ಪನ್ನ ತಂಜಾವೂರು ಇತ್ಯಾದಿ ವಿದ್ವಾನ್ ಇತ್ಯಾದಿಗಳು. ವಿದ್ವಾನ್ ಚಂದ್ರಶೇಖರ್ ಅವರು ಹಲವಾರು ಶಿಷ್ಯರಿಗೆ ಪಿಟೀಲ್ ತರಬೇತಿಯನ್ನು ನೀಡುತ್ತಿದ್ದು ಕರ್ನಾಟಕ ಸಂಗೀತಕ್ಕೆ ಅತ್ಯಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಿರುವುದಕ್ಕೆ ನಮಗೆಲ್ಲ ಹೆಮ್ಮೆಯಾಗಿದೆ. ಇಂತಹ ಗಣವಿದ್ವಾಂಸರನ್ನು ಬಳ್ಳಾರಿ ಎಂ ವೆಂಕಟೇಶ್ವರ ಅವರ ಸಂಗೀತದ ಬಳಗದವರ ವತಿಯಿಂದ ಸನ್ಮಾನಿಸಿ ಸಂಗೀತ ಕಲಾತಪಸ್ವಿ ಎಂಬ ಬಿರುದು ನೀಡಿ ಗೌರವಿಸುತ್ತಿರುವುದಕ್ಕೆ ನಮಗೆಲ್ಲ ಸಂತೋಷವಾಗಿರುತ್ತದೆ. ಅವರು ಬಳಗದ ಪರವಾಗಿ ಈ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ನಿಮ್ಮೆಲ್ಲರ ಪರವಾಗಿ ಕೋರುತ್ತೇನೆ. ಶ್ರೀಯುತ ವಿದ್ವಾನ್ ಸಿ ಎನ್ ಚಂದ್ರಶೇಖರ್ ಇಂದಿನ ಇನ್ನೋರ್ವ ಸಂಗೀತ ಕಲಾ ತಪಸ್ವಿ ಬಿರುದು ಪುರಸ್ಕೃತರು. ಕರ್ನಾಟಕ ಸಂಗೀತದಷ್ಟೇ ಪರಿಣಿತಿ ಹಿಂದೂಸ್ತಾನಿಯಲ್ಲೂ ಪಡೆದಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಸಾಕಷ್ಟು ಅವರ ಕಾರ್ಯಕ್ರಮಗಳನ್ನು ನಾನು ಕೇಳಿದ್ದೇನೆ. ತುಂಬ ಸರಳ ವ್ಯಕ್ತಿ, ಅಂಥವರು ನಮ್ಮ ನಡುವೆ ಇದ್ದು ನಮ್ಮ ಸನ್ಮಾನವನ್ನು ಸ್ವೀಕರಿಸ್ತಾ ಇರೋದು ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆ ತರತಕ್ಕಂಥ ಸಂಗೀತ. ಇವರ ಪರಿಚಯವನ್ನು ಮಾಡಿಕೊಟ್ಟಂತಹ ಶ್ರೀಯುತ ನಾಗರಾಜ್ ಅವರಿಗೆ ಧನ್ಯವಾದಗಳು. ಈಗ ಇನ್ನೋರ್ವ ಲಯ ಕಲಾವಿದರಾದಂತಹ ಶ್ರೀಯುತ ಪಿ ಎನ್ ಚಂದ್ರಮೌಳಿಯವರ ಪರಿಚಯವನ್ನ ಶ್ರೀ ತಿಪ್ಪೇಸ್ವಾಮಿಯವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತೇನೆ. ಉಪಮೌಳಿ ಅವರು 1951 ಶ್ರೀಮತಿ ಎನ್ ರಾಜಲಕ್ಷ್ಮಿ ಮತ್ತು ಶ್ರೀ ಬಿ ಎಚ್ ನರಸಿಂಹಮೂರ್ತಿ ದಂಪತಿಗಳಿಗೆ ಶಿವಮೊಗ್ಗದಲ್ಲಿ ಜನಿಸಿದರು. ಉತ್ತಮ ಸಂಗೀತದ ಹಿನ್ನೆಲೆಯಲ್ಲಿರುವ ಕುಟುಂಬದಲ್ಲಿ ಜನಿಸಿದ ಇವರಿಗೆ ತಮ್ಮ ತಾತ ಹಾಗೂ ತಂದೆಯವರಿಂದಲೇ ಸಂಗೀತದ ಪ್ರಾರಂಭ. ಮುಂದೆ ತಾಳುವಾದ್ಯದಲ್ಲಿ ತಮ್ಮ ಆಸಕ್ತಿಯನ್ನು ಗುರುತಿಸಿಕೊಂಡು ಪ್ರಸಿದ್ಧ ಮೃದಂಗ ವಿದ್ವಾಂಸರಾದ ಟಿ ಎ ಎಸ್ ಮುನಿಯು
ಬೆಂಗಳೂರಿನಲ್ಲಿ ತರಬೇತಿ ಪಡೆದು ಶ್ರೇಷ್ಠ ಕಲಾವಿದರಾಗಿ ರೂಪುಗೊಂಡರು. ಇಂದಿಗೂ ತಮ್ಮ ಗುರುಗಳೊಂದಿಗೆ ನಿಕಟ ಬಾಂಧವ್ಯವನ್ನು ಇಟ್ಟುಕೊಂಡು ತಮ್ಮ ಸಾಧನೆ ಮುಂದುವರಿಸುತ್ತಿದ್ದಾರೆ. ಪ್ರಾರಂಭದಲ್ಲಿ ಮೃದಂಗದಲ್ಲಿ ಒಲವಿದ್ದರು. ನಂತರದಲ್ಲಿ ಕಂಚಿರ ವಾದ್ಯವನ್ನು ಪ್ರಧಾನವಾಗಿ ತೆಗೆದುಕೊಂಡು ಅದರ ವಾದನದಲ್ಲಿ ಪರಿಣತಿಯನ್ನು ಪಡೆದರು. 40 ವರ್ಷಗಳಿಂದಲೂ ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಹಾಗೂ ಕರ್ನಾಟಕದ ಹೆಸರಾಂತ ಸಂಗೀತ ವಿದ್ವಾಂಸರಿಗೆ ಪಕ್ಕವಾದ್ಯ ನುಡಿಸಿ ಖ್ಯಾತನಾಮರಾಗಿದ್ದಾರೆ. ಅಲ್ಲದೆ ರಾಷ್ಟ್ರೀಯ ಸಂಗೀತ ಸಮ್ಮೇಳನ ಮತ್ತು ರೇಡಿಯೋ ಸಂಗೀತ ಸಮ್ಮೇಳನದಲ್ಲಿ ಹಲವಾರು ಬಾರಿ ಭಾಗವಹಿಸುತ್ತಾರೆ. ನಾಡಿನ ಎಲ್ಲಾ ಪ್ರತಿಷ್ಠಿತ ಸಂಗೀತ ಸಭೆಗಳಲ್ಲಿ ಕಾರ್ಯಕ್ರಮ ನೀಡಿರುವುದಲ್ಲದೆ ಯುಕೆ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಅಮೆರಿಕ, ಕೆನಡಾ, ಸ್ಕಾಟ್ಲೆಂಡ್, ಜಪಾನ್ ಮುಂತಾದ ದೇಶಗಳಲ್ಲೂ ಕಾರ್ಯಕ್ರಮ ನೀಡಿದ ಹೆಗ್ಗಳಿಕೆ ಇವರದು. ಇವರ ಈ ಸಾಧನೆಯನ್ನು ಗುರುತಿಸಿದ ಸಂಗೀತ ಸಭೆಗಳು ಹಾಗೂ ಇತರ ಪ್ರತಿಷ್ಠಿತ ಸಂಸ್ಥೆಗಳು ಇವರಿಗೆ ಹಲವಾರು ಪ್ರಶಸ್ತಿ ಹಾಗೂ ಬಿರುದುಗಳನ್ನು ನೀಡಿ ಗೌರವಿಸಿವೆ. ಅಂತಹ ಪ್ರಶಸ್ತಿಗಳಲ್ಲಿ ಕೆಲವನ್ನು ಹೆಸರಿಸುವುದಾದರೆ ಬೆಂಗಳೂರಿನ ತ್ಯಾಗರಾಜ ಸಂಗೀತ ಸಭಾ ನೀಡಿರುವ ಲಯವಾದ್ಯ ಕಲಾಭೂಷಣ ಮತ್ತು ಬೆಂಗಳೂರು ಗಾಯನ ಸಮಾಜದಿಂದ ದೊರಕಿರುವ ಎರಡು ಸಾವಿರದ ಆರರ ವರ್ಷದ ಕಲಾವಿದ ಪ್ರಶಸ್ತಿ ಇತ್ಯಾದಿಗಳು. ಶ್ರೀಯುತ ಚಂದ್ರಮೌಳಿ ಅವರು ಸಂಗೀತ ಸಮ್ಮೇಳನಗಳು ನಡೆಯುವ ಸಂದರ್ಭದಲ್ಲಿ ಕಂಜಿನದಲ್ಲಿ ಪ್ರಾತ್ಯಕ್ಷಿಕೆ ನೀಡಿದ್ದಾರೆ. ಪ್ರಸ್ತುತ ಬೆಂಗಳೂರು ಆಕಾಶವಾಣಿಯಲ್ಲಿ ಸ್ಟಾಫ್ ಆರ್ಟಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಹಲವಾರು ಶಿಷ್ಯರಿಗೆ ಮೃದಂಗ ಹಾಗೂ ಕಂಜಿನದಲ್ಲಿ ತರಬೇತಿ ನೀಡುತ್ತಿರುವುದು ಇವರ ಕಲಾ ಸೇವೆಗೆ ಸಾಕ್ಷಿಯಾಗಿದೆ. ಇಂತಹ ವಿದ್ವಾಂಸರನ್ನು ಬಳ್ಳಾರಿ ಎಂ ವೆಂಕಟೇಶ್ವರ ಅವರ ಸಂಗೀತ ಬಳಗದ ವತಿಯಿಂದ ನಾವು ಸನ್ಮಾನಿಸಿ ಸಂಗೀತ ಕಲಾ ತಪಸ್ವಿ ಎಂಬ ಬಿರುದನ್ನು ನೀಡುತ್ತಿರುವುದಕ್ಕೆ ನಮಗೆಲ್ಲ ಅತೀವ ಸಂತೋಷವಾಗುತ್ತಿದೆ. ಅವರು ಬಳಗದ ಪರವಾಗಿ ಈ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೋರುತ್ತೇವೆ. ವಿದ್ವಾನ್ ಡಿ ಎನ್ ಚಂದ್ರಮೌಳಿ ಇವರು ನಮ್ಮ ಊರಿನವರು ಅಂತ ಹೇಳಿಕೊಳ್ಳಕ್ಕೆ ನನಗೆ ಇನ್ನಷ್ಟು ಹೆಮ್ಮೆ ಆಗುತ್ತೆ. ಶಿವಮೊಗ್ಗೆಯ ಖ್ಯಾತ ಮೃದಂಗ ವಿದ್ವಾಂಸರಾದಂತಹ ಶ್ರೀಯುತ ಡಿ ಎಚ್ ಮೂರ್ತಿಯವರ ಸುಪುತ್ರರು. ಅವರು ಇಂದು ನಮ್ಮ ನಡುವೆ ಈ ಸನ್ಮಾನವನ್ನು ಸ್ವೀಕರಿಸ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ವಿದುಷಿ ಎಲ್ ಲೀಲಾ ಅವರು 1941ರಲ್ಲಿ ಶ್ರೀಮತಿ ಎಲ್ ಸೀತಮ್ಮ ಮತ್ತು ಶ್ರೀ ಎಚ್ ಡಿ ಲಕ್ಷ್ಮೀ ನರಸಿಂಹಾಚಾರ್ಯ ದಂಪತಿಗಳಲ್ಲಿ ಜನಿಸಿದರು. ಎಲ್ ಲೀಲಾ ಅವರದು ವಿಶಿಷ್ಟವಾದ ಸಾಧನೆ, ಏಕೆಂದರೆ 26 ವರ್ಷಗಳ ಕಾಲ ಮೈಸೂರಿನ ಕ್ರೈಸ್ತ ಕಿಂಗ್ ಕಾನ್ವೆಂಟ್ನಲ್ಲಿ ಶಿಕ್ಷಕಿಯಾಗಿ ಪ್ರಧಾನ ವೃತ್ತಿಯಲ್ಲಿದ್ದರು. ವೀಣಾ ವಾದನದಲ್ಲೂ ಸಹ ಶ್ರೇಷ್ಠ ಕಲಾವಿದೆಯಾಗಿ ರೂಪುಗೊಂಡಿದ್ದರು. ಮೈಸೂರಿನ ಪ್ರಖ್ಯಾತ ವೀಣಾ ವಿದುಷಿ ಕನ್ನಡ ಕಲಾಶ್ರೀ ಶ್ರೀಮತಿ ಎಂ ಎಸ್ ಪದ್ಮಾ ಅವರ ಶಿಷ್ಯರು, ಎ ಎಸ್ ಪದ್ಮಾ ಅವರ ಶಿಷ್ಯರು. ವಿದ್ವಾನ್ ಎಂ ಜೆ ಶ್ರೀನಿವಾಸ ಅಯ್ಯಂಗಾರರಲ್ಲೂ ಶಿಷ್ಯವೃತ್ತಿ ನಡೆಸಿದ್ದಾರೆ. ಸಂಗೀತ ವಿದ್ವತ್ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ರ್ಯಾಂಕ್ ಪಡೆದಿದ್ದಾರೆ. ಆಕಾಶವಾಣಿ ಪಿಐ ಕಲಾವಿದೆಯಾಗಿ 25 ವರ್ಷಗಳಿಂದಲೂ ವೀಣಾ ಕಾರ್ಯಕ್ರಮ ನೀಡುತ್ತಾ ಬಂದಿದ್ದಾರೆ. ವಿಶೇಷವೆಂದರೆ ವಿದುಷಿ ವೀಣಾ ಲೀಲಾ ಅವರು ವಿದುಷಿ ವೀಣಾ ಅವರು ತಮ್ಮ ಗುರುಗಳಾದ ವಿದುಷಿ ಎಂ ಎಸ್ ಎಸ್ ಪದ್ಮಾವರೊಂದಿಗೆ ದ್ವಂದ್ವ ವೀಣಾ ವಾದನ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ವೀಣಾ ಶಿಕ್ಷಕಿಯಾಗಿ ನಾಡಿನ ಹಲವಾರು ಪ್ರಸಿದ್ಧ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಉದಾಹರಣೆಗೆ ಮೈಸೂರಿನ ಭಗಿನಿ ಸೇವಾ ಸಮಾಜ, ಗಾನಭಾರತಿ, ಶೃಂಗೇರಿಯ ನಾದಬ್ರಹ್ಮ ಸಂಗೀತ ಕಲಾಮಂದಿರದಲ್ಲಿ 7 ವರ್ಷಗಳ ಸೇವೆ ಇತ್ಯಾದಿ. ಪ್ರಸ್ತುತ ಬೆಂಗಳೂರಿನ ಋಷಿ ವಿಜಯ ಪದ್ಮಾ ಎಂಬ ಸಂಗೀತ ಶಾಲೆಯನ್ನು ನಡೆಸುತ್ತಿದ್ದು ಹಲವಾರು ಶಿಷ್ಯರಿಗೆ ತರಬೇತಿ ನೀಡುತ್ತಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳನ್ನು ಇವರನ್ನು ಗೌರವಿಸಿದೆ. ಇಂದು ವಿದುಷಿ ಎಲ್ ಲೀಲಾ ಅವರನ್ನು ಬಳ್ಳಾರಿ ಎಂ ವೆಂಕಟೇಶ್ ಆಚಾರ್ ಅವರ ಸಂಗೀತ ಬಳಗದವರು ನಾವು ಸಂಗೀತ ಕಲಾ ತಪಸ್ವಿ ಎಂಬ ಬಿರುದು ನೀಡಿ ಗೌರವಿಸುತ್ತಿದ್ದೇವೆ. ನಮಗೆ ತುಂಬ ಸಂತೋಷ ಆಗಿದೆ. ಬಳಗದ ಪರವಾಗಿ ಈ ಸನ್ಮಾನ ಸಂಗೀತ ಗೆಲುವಿನ ಮೇಡಮ್ ಸ್ವಲ್ಪ
ವೃತ್ತಿಯ ಜೊತೆಗೆ ವೀಣಾ ವಾದನವನ್ನ ಪ್ರವೃತ್ತಿಯಾಗಿ ಅದರೊಳಗೆ ಶ್ರೇಷ್ಠ ಸಾಧನೆಯನ್ನು ಮಾಡಿರತಕ್ಕಂತ ಶ್ರೀಮತಿ ವಿದುಷಿ ಎಲ್ ಲೀಲಾ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ತೆಲುಗು ಭಾಷೆಯಲ್ಲಿ ಯಾರು ಬೇಕಾದ್ರೂ ಡಾಕ್ಟರೇಟ್ ತಗೋಬಹುದು.
ಇಂತಹ ವರಪ್ರಸಾದ ನೀಡಿರ್ತಕ್ಕಂತಹ ಈ ಮಹಾತ್ಮರಿಗೆ ನಾವು ಹೇಗೆ ಋಣವನ್ನು ಸಮರ್ಪಣೆ ಮಾಡೋದು, ನಾವು ಯಾವತ್ತೂ ಋಣಮುಕ್ತರಾಗ ಸಾಧ್ಯವೇ ಇಲ್ಲ ಅಂತ ಒಂದು ಗ್ರೇಟ್ ಕಾಂಟ್ರಿಬ್ಯೂಷನ್ ಬೈ ದಿಸ್ ಗ್ರೇಟ್ ಪ್ರಿಟೀಸ್. ಅದರ ತ್ಯಾಗರಾಜ ಸ್ವಾಮಿಗಳು ಭಾವನಾತ್ಮಕವಾದಂತಹ ಮಹಾನ್ ಕವಿಗಳು, ಅವರಿಗೆ ಅವರ ಕೃತಿಗಳಲ್ಲಿ ವಸ್ತು ಅನ್ನುವಂಥದ್ದು ಬಹಳ ಸ್ವಾಭಾವಿಕವಾಗಿ ಸಿಕ್ಕಿಬಿಡ್ತು. ಅವರಿಗೆ ನನ್ನ ನೋವು ಅವ್ರ ನೋವಾಯಿತು, ನನ್ನ ಸಂತೋಷ ಅವ್ರ ಸಂತೋಷವಾಯಿತು. ತೆರೆಯದೇವು ರಾಮ ಭಕ್ತಿ ಮಗಮೂನು ಅವ್ರ ಭಕ್ತಿಯಲ್ಲಿ ಅಟ್ಟಿಮೆಟ್ಟು ಬಹಳ ಕಷ್ಟ. ಅದು ಅವ್ರಿಗೆ ಹೇಳ್ಕೊಂಡಿದ್ದಲ್ಲ, ನಮ್ಮಂಥವ್ರಿಗೆ ಹೇಳಿರೋದನ್ನೇ. ತ್ಯಾಗರಾಜರ ಒಂದೊಂದು ವಾಕ್ಯವೂ ಬಹಳ ವಿಶಿಷ್ಟವಾದ್ದು. ಅವರ ರಾಗಭಾವ ರಾಹುಲಾದಿತ್ಯ ಬಹಳ ಅದ್ಭುತವಾದಂತಹ ಒಂದು ಕಲ್ಪನೆಗೂ ಮೀರಿದಂತಹ ಒಂದು ಸಂಗೀತ ವಾದಿರಾಜ ಸ್ವಾಮಿಗಳು. ಸಾಮಾನ್ಯವಾಗಿ ಕೆಲವು ವಿಮರ್ಶಕರನ್ನು ನಾನು ನೋಡಿದ್ದೀನಿ, ಇಲ್ಲಿ ಇಲ್ಲೇ ನಾವು ಬಹಳ ಯೋಚನೆ ಮಾಡಬೇಕಂತಹದ್ದು. ವಿಮರ್ಶಕಾರರಿಗೆ ಸಂಗೀತದ ಜ್ಞಾನ ಇರುತ್ತೋ ಇಲ್ಲವೋ, ಬಹುತೇಕ ಈ ಸಂಗೀತ ಜ್ಞಾನ ಯಾರ ವಿಮರ್ಶೆಗೂ ಇಲ್ಲ, ಧೈರ್ಯವಾಗಿ ಹೇಳ್ತೀನಿ. ಅವರು ಸಾಹಿತ್ಯಿಕವಾಗಿ ಹೋದಾಗ ಸಂಗೀತಗಾರರೆಲ್ಲ ಸಾಹಿತ್ಯನ ಕೆಡಿಸ್ಕೊಡ್ತಾರೆ ಅಂತ ಬರೆದಿರೋದು ನಾನು ಬೇಕಾದ ಕಡೆ ನೋಡಿದ್ದೀನಿ. ಅದಕ್ಕೆ ನಾವು ಗೇಯ ಸಾಹಿತ್ಯ ಅಂತ ಹೇಳ್ತೀವಿ. ಇದು ಲಿಟ್ರರಿ ಸಾಹಿತ್ಯ ಅಲ್ಲ, ದಿಸ್ ಗೇಯ ಸಾಹಿತ್ಯ ಅಂತ. ಈಗ ನಾವು ಒಂದು ನೆರವಲ್ ಮಾಡುವಾಗ ಅಲ್ಲಿ ಒಂದು ಸ್ವಲ್ಪ ಸಾಹಿತ್ಯವನ್ನು ಹಿಗ್ಗಿಸಿಯೋ ಕುಗ್ಗಿಸಿಯೋ ಹಾಡುವಂತಹ ಸ್ವತಂತ್ರ ಶಾಸ್ತ್ರೀಯ ಸಂಗೀತಕ್ಕಿದೆ. ಇದು ವಿಮರ್ಶಕರ ಅರ್ಥ ಮಾಡ್ಕೋಬೇಕಾದ್ರು. ವಿಮರ್ಶೆ ಮಾಡೋರಿಗೆ ಹಾಡೋರಿಗಿಂತ ಹತ್ತು ಪಟ್ಟು ಜ್ಞಾನ ಇರಬೇಕು, ಆಗಲೇ ವಿಮರ್ಶೆ ಮಾಡೋಕ್ಕೆ ಸಾಧ್ಯ ಅಲ್ಲ. ಅಲ್ಲ ಸ್ವಾಮಿ, ನಿಮಗೆ ಶುದ್ಧ ಮಧ್ಯಮ ಯಾವುದು ಗೊತ್ತಿಲ್ಲ, ಅಂತರ್ಗಾಂಧರ ಯಾವುದು ಗೊತ್ತಿಲ್ಲ, ಚತುರ್ಥ ದೇವತಾ ಗೊತ್ತಿಲ್ಲ. ಹೌ ಕೆನ್ ಯು ರೈಟ್, ವಾಟ್ ರೈಟ್ ಹ್ಯಾವ್ ಯು ಟು ರೈಟ್? ಭಗವಂತ ಕೊಟ್ಟಿದ್ದು ಗಾಯನ ಮಾತ್ರ. ನಾನು ದುಡ್ಡು ಗೋಸ್ಕರ ಅವರು ಇನ್ನೂ ಸಹ ಬರಲ್ಲ, ದುಡ್ಡು ಗೊತ್ತಾ ಇರಲಿಲ್ಲ ಅವರು ಇನ್ನೂ ಸು. ಅದು ನಿಧಿ ಚಾಲ ಸುಖಮ ರಾಮನಿ ಸನ್ನಿಧಿ ಸೇವೆ ಸುಖಮ. ತ್ಯಾಗರಾಜರು ಇವತ್ತು ಅವರ ಪುಣ್ಯತಿಥಿ, ಅವರ ಆರಾಧನೆ. ಅವತ್ತು ಅವರು ಏನು ಅವರ ಕಲ್ಪನೆಯಲ್ಲಿ ಅವರ ಬದುಕಿನಲ್ಲಿ ಅವರ ಜೀವನ ರೂಢಿಸ್ಕೊಂಡಿದ್ರು, ಅದನ್ನು ಈ ಇಬ್ಬರು ರೂಢಿಸ್ಕೊಂಡಿದ್ದು ನೋಡಿ ನಿಜವಾದ ಅಭಿನವ ತ್ಯಾಗರಾಜನಂತೆ ಅವರು ಬಾಳ ಬದುಕ್ಬಿಟ್ಟಿದ್ದಾರೆ. ಅವರಿಗೆ ನಮ್ಮ ನಮಸ್ಕಾರ. ರಿಫ್ಲೆಕ್ಟ್ ದಿ ವಾನಿ ಆಫ್ ಕಾಲದಲ್ಲಿ ಮಳೆಗೆ ಅಟ್ಟು ಮಳೆ ಬಂದು ಪ್ರಶಾಂತವಾದ ವಾತಾವರಣ ನಿರ್ಮಾಣ ಮಾಡಿದಾಗ ಭೂಮಿಯಲ್ಲಿ ಒಂದು ಸುಗಂಧ ಬರುತ್ತೆ, ಆ ಮಣ್ಣಿನ ಸುಗಂಧ. ಆ ಸುಗಂಧ ಬಂದಾಗ ಎಂಥ ನಿರ್ಮಲ ವಾತಾವರಣ ಅನಿಸುತ್ತೆ. ಹಾಗೆ ಅವರಿಬ್ಬರು ಬಿಟ್ಟುಕೊಂಡಾಗ ಆ ಸುಗಂಧದ ನಾದದ ವಾತಾವರಣ ಎಲ್ಲ ಕಡೆಗೂ ಆವರಿಸ್ತಾ ಇತ್ತು ಅಂತ ಸಂಗೀತವನ್ನು ಕೇಳಿದಂಥ ನಾವೇ ಧನ್ಯರು. ಸುಮಂತ್ರ ಲಕ್ಷ್ಮಣ ತುಷ್ಟಂ ರಾವಣ ರಿಪು ಅಪ್ರತಿಮ ಲೋಕಕ್ಕೆ ಭರತ ವಿಭೀಷಣ ಪೊರೆಯಮ್ಮ ಶ್ರೀರಾಮ ಪೊರೆಯಮ್ಮ
ಇರ್ತೀನಿ. ಬೇರೆ ಬೇರೆ ಹಂತದಲ್ಲಿ ತೇರ್ಗಡೆ ಹೊಂದಿದ್ದಕ್ಕಾಗಿ ಅವರಿಗೆ ಈ ಬಹುಮಾನವನ್ನು ನಾವು ಅವರು ನೀಡಿರುತ್ತಾರೆ. ಪುಷ್ಪ ಅವರಿಗೆ ಗೌರವ ಸಮರ್ಪಣೆ. ಮೂರ್ತಿಯವರು, ವಯೋವೃದ್ಧರು, ಸಂಗೀತ ಸಭಾದ ಅಧ್ಯಕ್ಷರು, ಸಂಗೀತ ಪ್ರೋತ್ಸಾಹಕರು ನಮ್ಮ ನಡುವೆ ಇದ್ದಾರೆ, ಅವರು ನಮ್ಮ ಸನ್ಮಾನ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಖ್ಯಾತ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರು ಸಿಎನ್ಎನ್ ಐಬಿಎನ್ನಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಇವರು ಹೇಳಿದಂತಹ ಮಾತುಗಳು, ಬಾಲಮುರಳಿ ಕೃಷ್ಣ ಅವರ ಮಾತುಗಳನ್ನು ಕೇಳಿದಾಗ, ಅವರು ಹಿ ಹ್ಯಾಸ್ ಗಿವನ್ ಮೋರ್ ದನ್ 24,000 ಕಾನ್ಸರ್ಟ್ಸ್ ಅಂಡ್ ಹಿ ಹ್ಯಾಸ್ 400 ಕೃತೀಸ್ ಫಾರ್ ಹಿಸ್ ಕ್ರೆಡಿಟ್. ಸ್ಟಿಲ್ ಅವರು ಆ ಇಂಟರ್ವ್ಯೂವರ್ ಅವರನ್ನು ಮಾತಾಡಿಸಿದಾಗ, ಯಾವುದು ನಾನು ವಿದ್ವಾಂಸ ಆಗಿ ಅಥವಾ ನಾನು ಬಹಳ ದೊಡ್ಡ ವಿದ್ವಾಂಸ ಅನ್ನುವ ಒಂದೇ ಒಂದು ಲವಲೇಶವೂ ಕೂಡ ಅದರೊಳಗೆ ಬರಲಿಲ್ಲ. ಹಾಗೆ ನಮ್ಮ ವಿದ್ವಾನ್ ಆರ್ ಕೆ ಪದ್ಮರಾಭ ಅವರು ಮಾತಾಡ್ತಾ ಇರ್ಬೇಕಾದ್ರೂ ಕೂಡ ಅವರು ಎಷ್ಟು ಸರಳ ಸಜ್ಜನಿಕೆಯ ಮಾತು. ವಿದ್ವಾನ್ ಚಂದ್ರಶೇಖರ್ ಅವರೇ, ವಿದ್ವಾನ್ ಚಂದ್ರಮೌಳಿ ಅವರೇ, ವಿದುಷಿ ಲೀಲಾ ಅವರೇ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಹೋದಯ ಕಲಾಭಿಮಾನಿಗಳೇ, ಪದ್ಮನಾಭ ಪರಮಪುರುಷ, ನಿಮ್ಮ ಪದ್ಮನಾಭ ಮಾತಾಡಿದ ಮೇಲೆ ನಾವು ಮಾತಾಡಿದ್ರೆ ನೀವೇನು ಮೆಲ್ಕ್ ಹಾಕ್ತಾ ಇದ್ದೀರೋ ನನ್ನ ಕಲ್ಲು ಹೊಸ್ಕೋಬೇಕಾಗುತ್ತೆ ಅಷ್ಟೇ. ನಾನು ರಸಿಕ ಅಷ್ಟೇ, ಇವರೆಲ್ಲ ಕೇಳೋ ಸಂಗೀತನ ಕೇಳೋದು ಇವ್ರ ಜೊತೆ ನನಗೆ ಇರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ, ಅದೇ ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವೇನೋ ಕಲಿಯಲಿಲ್ಲ, ಆದರೆ ಈ ಥರ ಸಜ್ಜನರ ಜೊತೆ ನಾವೂ ಓಡಾಡ್ಕೊಂಡಿರೋದಿಲ್ಲ, ಅವ್ರ ಜೊತೆ ಗುರುತಿಸ್ಕೊಂಡಿರೋದೇ ಒಂದು ಸೌಭಾಗ್ಯ. ಮದ್ರಾಸ್ನಲ್ಲಿ ನಾನಿದ್ದಾಗ ಆ ಸಮಯದಲ್ಲಿ, ಯಾಕೆಂದರೆ ಭಾಳ ನನ್ನ ವೃತ್ತಿ ಪ್ರಕಾರವಾಗಿ ನನಗೆಲ್ಲೂ ನನ್ನ ವೃತ್ತಿನಲ್ಲಿ ಇಂಜಿನಿಯರ್ ಆಗಿದ್ದರಿಂದ ಬೆಳಗ್ಗಿಂದ ಸಂಜೆ ತನಕ ಯಾವುದೋ ಪ್ರಾಜೆಕ್ಟ್ ಯಾವುದೋ ಇದರಿಂದ ನಮ್ಗೆ ಒಂದು ನಿಮಿಷ ಪುರ್ಸೊತ್ತು ಸಿಗ್ತಿರಲಿಲ್ಲ. ಆದರೆ ಮೊಟ್ಟ ಮೊದಲು ಮದ್ರಾಸ್ಗೆ ಬಂದಾಗ, ಮೊದಲು ವಿಶಾಖಪಟ್ಟಣ ಆಮೇಲೆ ಮದ್ರಾಸ್, 6 ವರ್ಷದಲ್ಲಿ ನನ್ನ ನಿಕಟ ಸಂಬಂಧ ಎಲ್ಲ ಹಳ್ಳಿಯ ಕಲಾವಿದರು, ಒಳ್ಳೆ ಸುಪುತ್ರ ಸುಪುತ್ರಿನ ನೀವು ಇಟ್ಕೊಂಡಿದ್ದೀರಾ. ನಿಮ್ಮ ಕೈನ ತೆರೆ ಮುಂದೆ ಅವ್ರು ಬರಬೇಕು. ರಾಘವೇಂದ್ರ ಇದ್ದಾನೆ, ವಾಣಿ ಇದ್ದಾನೆ, ಇವರೆಲ್ಲ ಬಂದು 3-4 ದಿವಸ ಇದ್ಕೊಂಡು ಇಂಥ ನಡೆಸಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಖಂಡಿತ ನಿಲ್ಲಿಸ್ಬೇಕು. ಅವ್ರಿಗೆ ನಾನು ಇದೆ ಹೇಳ್ತಾ ಇದ್ದೀನಿ, ನಿಮ್ಮ ತಂದೆಯವರು ನೀವು ಸಪೋರ್ಟ್ ಕೊಟ್ಟು ನಾವೆಲ್ಲ ಇದ್ದೀವಿ, ನೀವೇ ಸತ ನಡೆಸ್ಕೊಡೋಣ. ಒಂದು ಸಂಸ್ಥೆನ ಯಾವುದೋ ಕಾರ್ಯಕ್ರಮ ನಡೆಸ್ತಿರ್ತಕ್ಕಂಥದ್ದನ್ನ ಖಂಡಿತ ನಿಲ್ಲಿಸ್ಬೇಕು. ಸೂಕ್ತ ಮಾರ್ಗದರ್ಶನ ಸಲಹೆಗಳನ್ನು ನೀಡಿದಂತಹ ಶ್ರೀಯುತ ಕೆ ಮೂರ್ತಿ, ಖ್ಯಾತ ಕೈಗಾರಿಕೋದ್ಯಮಿ ಹಾಗೂ ಸಂಗೀತ ಸಭಾದ ಅಧ್ಯಕ್ಷರು, ವಯೋವೃದ್ಧರು ಅವರು, ಅವರಿಗೆ ನನ್ನ ವೈಯಕ್ತಿಕವಾದ ಹಾಗೂ ಶ್ರೀಯುತ ವೆಂಕಟೇಶಾಚಾರ್ಯ ಅವರ ಬಳಗದ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಕ್ಕೆ ಹೃತ್ಪೂರ್ವಕವಾದಂತಹ ವಂದನಾರ್ಪಣೆಗಳನ್ನು. ಹಾಗೆಯೇ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತಿನ ಸನ್ಮಾನವನ್ನು ಸ್ವೀಕರಿಸೋದಕ್ಕಾಗಿ ಬೆಂಗಳೂರಿನಿಂದ ಇಲ್ಲಿ ತನಕ ಬಂದು, ಹಾಗೆ ನಮ್ಮವರು ಕೂಡ ಜೊತೆಗಿದ್ದಾರೆ, ಎಲ್ಲ ಸನ್ಮಾನಿತರು, ಶ್ರೀಯುತ ವಿದ್ವಾನ್ ಆರ್ ಕೆ ಪದ್ಮನಾಭ ಅವರು, ಶ್ರೀಯುತ ವಿದ್ವಾನ್ ಸಿ ಎನ್ ಚಂದ್ರಶೇಖರ್ ಅವರು ಹಾಗೂ ಶ್ರೀಯುತ ಬಿ ಎನ್ ಚಂದ್ರಮೌಳಿ ಅವರು ಹಾಗೂ ವಿದುಷಿ ಲೀಲಾ ಅವರು, ಅವರಿಗೆ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ, ನಮ್ಮ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರು, ವಿದ್ವಾನ್ ಎಚ್ ಕೆ ನರಸಿಂಹಮೂರ್ತಿ ಅವರು, ವಿದ್ವಾನ್ ರವಿಶಂಕರ್ ಅವರು, ವಿದ್ವಾನ್ ಶಶಿಶಂಕರ್ ಅವರು, ವಿದ್ವಾನ್ ರಾಮಾನುಜನ್, ವಿದ್ವಾನ್ ಎನ್ ವಿ ರಮೇಶ್, ಹೀಗೆ
ಶ್ರೀಯುತ ಉಪಾಧ್ಯರು ಉಪಸ್ಥಿತರಿದ್ದಾರೆ, ಖ್ಯಾತ ವೇಣುವಾದಕರು, ಎಲ್ಲ ಹಿರಿಯ ವಿದ್ವಾಂಸರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಗೀತ ಬಳಗದ ಪರವಾಗಿ ಅನಂತ ಅನಂತ ವಂದನೆ. ಅಧ್ಯಕ್ಷರು ಆದಂತಹ ಶ್ರೀಧರ್ ರಾಜ ಅರಸ್ ಅವರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಮಾಧ್ಯಮದ ಮಿತ್ರರು, ಧ್ವನಿವರ್ಧಕ ಸಹಾಯವನ್ನು ಮಾಡಿರ್ತಕ್ಕಂಥವರು, ವಿಡಿಯೋ ಫೋಟೋ ಚಿತ್ರೀಕರಣವನ್ನು ಮಾಡಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರಿಗೆ ತುಂಬ ಹೃದಯದ ವಂದನೆಗಳು. ಹಾಗೆಯೇ ಇವತ್ತಿನ ಈಗಾಗಲೇ ಬಹಳ ತಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮಹಾಪ್ರಸಾದ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ಸವಿ ನೆನಪುಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀನಿ.